आत्मीय विद्यार्थिगळे ऑनलाइन तरगतिगे स्वागत नानु निम्म गौरी मैडम नेशनल हाईस्कूल चित्रदुर्ग मक्कळे नावु हिंदिन तरगतियल्लि नामपद नामपद अंद्रे नाउन अदर बग्गे तिळ्कोंडे अदर विधगळु मत्ते उदाहरणे समेत निमगे तिळिसिकोट्टे अल्वा ई दिन अदरिंद इन्नु स्वल्प भाग उळिदित्तु इदन्न नावु सर्वनाम सर्वनाम अंद्रे एनप्प अंद्रे नामपदद बदलिगे बळसुवंत पदगळन्नु नावु एनंत करितीवि सर्वनाम अंत हेळिबिट्टु करितीवि अल्वा आ सर्वनामगळल्लि मूरु विध आत्मार्थक सर्वनाम प्रश्नार्थक सर्वनाम पुरुषार्थक सर्वनाम आत्मार्थक सर्वनाम अंद्रे तायिंद बरुव एल्ला अक्षरगळु कूड आत्मार्थक सर्वनाम आगिदे फॉर एग्जांपल नोडि तानु तावु तम्मिंद तमगे ಒಟ್ಟು ತಕಾರ ಬರಬೇಕು ಸ್ಟಾರ್ಟಿಂಗ್ ಲೆಟರ್ ತಕಾರ ಬರಬೇಕು ತಾಯಿಂದ ಬರುವಂತ ಎಲ್ಲಾ ಅಕ್ಷರಗಳಿಗೂ ಮೊದಲಿಗೆ ತಾಯಿಂದ ಆತ್ಮಾರ್ಥಕ ಸರ್ವನಾಮ ಇದು ನಮ್ಮ ಕನ್ನಡದಲ್ಲಿ ಆಯ್ತು ಸರ್ ಹಳೆ ಕನ್ನಡದಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂದ್ರೆ ಆನ್ ಮತ್ತೆ ಆ ಎರಡನೇ ಆ ಆ ನೋಡಿಲಿ ಆನ್ ಮತ್ತೆ ಆ ಇದು ಆತ್ಮಾರ್ಥಕ ಸರ್ವನಾಮ ಆಗುತ್ತೆ ಅದೇ ರೀತಿ ಸರ್ವನಾಮದಲ್ಲಿ ಎರಡನೇ ವಿಧ ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಅಂದ್ರೆ ಅಲ್ಲೇ ಇದೆ ಆನ್ಸರ್ ಪ್ರಶ್ನೆಗಳನ್ನು ತೋರಿಸೋದು ಯಾಕೆ ಯಾವಾಗ ಯಾರಿಗೆ ಹೇಗೆ ಏನು ಅಂತ ಪ್ರಶ್ನೆಗಳ ರೂಪದಲ್ಲಿ ಇರುವಂತವದಕ್ಕೆ ಪ್ರಶ್ನಾರ್ಥಕ ಸರ್ವನಾಮ ಈ ಸರ್ವನಾಮ ನಿಮಗೆ ತುಂಬಾ ಸಿಂಪಲ್ ಆಗಿ ಗೊತ್ತಾಗುತ್ತೆ ಪ್ರಶ್ನೆಗಳು ಅಂದ್ರೆ ಪ್ರಶ್ನಾರ್ಥಕ ಇಲ್ಲೇ ಗೊತ್ತಾಗುತ್ತೆ ಯಾಕೆ ಏನು ಯಾವಾಗ ಯಾವು ಎಲ್ಲಿಗೆ ಹೋಗಬೇಕು ಇತ್ತಿರ ಪ್ರಶ್ನೆಗಳೆಲ್ಲ ಪ್ರಶ್ನಾರ್ಥಕ ಸರ್ವನಾಮ ಆಗುತ್ತೆ ಅದೇ ರೀತಿ ಸರ್ವನಾಮದಲ್ಲಿ ಮೂರನೇ ಬಾರಿ ಯಾವುದು ಪುರುಷಾರ್ಥಕ ಸರ್ವನಾಮ ಇದು ನಾವು ಸ್ವಲ್ಪ ಗಮನ ಇಡಬೇಕಾಗುತ್ತೆ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ವಿಧ ಒಂದು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಓಕೆನಾ ನನಗೆ ಪುರುಷ ಪುರುಷ ಬರ್ತಿಲ್ಲ ಪ್ಲೇಸ್ ಇಲ್ಲ ಇದೆ ನೀವು ನೋಡ್ಕೋಬೇಕು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಹಾಗಾದ್ರೆ ಉತ್ತಮ ಪುರುಷದಲ್ಲಿ ಬರುವಂತ ಪುರುಷಾರ್ಥಕ ಸರ್ವ ಎಗ್ಜಾಮ್ ಅಲ್ಲಿ ಪರೀಕ್ಷೆಯಲ್ಲಿ ಕೇಳೇ ಕೇಳ್ತಾನೆ ಇದರಲ್ಲಿ ಅಂತೂ ತುಂಬಾ ಬಹು ಆಯ್ಕೆ ಪ್ರಶ್ನೆ ಕೇಳ್ತಾರೆ ನಿಮಗೆ ತುಂಬಾ ಗೊಂದಲ ಆಗುತ್ತೆ ನಾನು ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ವ್ಯಾಕರಣ ಅಂದ ತಕ್ಷಣ ನೀವು ಅಯ್ಯೋ ಅದನ್ನ ಗೊತ್ತಿಲ್ಲಪ್ಪ ಅಂತ ತುಂಬಾ ಸರಳವಾಗಿ ಕಲಿಬೇಕು ಸರಳವಾಗಿ ಕಲಿಬೇಕಪ್ಪ ಅಂದ್ರೆ ಏನು ಮಾಡಬೇಕು ಉದಾಹರಣೆಗಳನ್ನು ನೆನಪಲ್ಲಿ ಇಟ್ಕೋಬೇಕು ಯಾವ ರೀತಿ ಅಂದ್ರೆ ನೋಡಿ ಉತ್ತಮ ಪುರುಷ ನಾನು ನಾವು ಮಧ್ಯಮ ಪುರುಷ ನೀನು ನೀವು ಎರಡನೇ ಎಕ್ಸಾಂಪಲ್ ತಗೊಳ್ಳಿ ಸಾಕು ಪ್ರಥಮ ಪುರುಷ ಅದು ಅವರು ಇದು ಇವರು ಇವು ಇವಿಷ್ಟನ ಪ್ರಥಮ ಪುರುಷದಲ್ಲಿ ಬರುತ್ತೆ ಫಸ್ಟ್ ಗೆ ಮ್ಯಾಮ್ ಪ್ರಥಮನೇ ಬರಬೇಕಿತ್ತಲ್ಲ ನಾನು ಉತ್ತಮ ಅಂದ್ರೆ ನಾವು ಯಾವ ನಾನು ಅಂತ ಯೋಚನೆ ಮಾಡಲ್ಲ ನಾವೆಲ್ಲರೂ ನಾವು ಅನ್ನು ಉತ್ತಮವಾಗಿತ್ತಲ್ಲ ಇಲ್ಲಿ ನೋಡಿ ಕ್ವಾಲಿಟಿನೇ ಸೋಸುತ್ತೆ ಉತ್ತಮ ಅಂದ್ರೆ ಉತ್ತಮ ಮಧ್ಯಮ ಅಂದ್ರೆ ಇನ್ನು ಸ್ವಲ್ಪ ಮಧ್ಯಮ ಯೋಚನೆ ಮಾಡ್ತೀನಿ ನೀವು ನೀನು ಅನ್ನೋದು ಇನ್ನು ಪ್ರಥಮ ಪುರುಷ ಅಂದ್ರೆ ಅದೇ ಅವರೇ ಇದೇ ಇವರೇ ಇವರೇ ಅಂತ ಬಟ್ಟೆ ತೋರಿಸೋದು ಏನಾಗುತ್ತೆ ಪ್ರಥಮ ಪುರುಷ ಅಂತಲ್ವ ಮಕ್ಕಳೇ ಅದೇ ರೀತಿ ಉತ್ತಮ ಪುರುಷ ಉತ್ತಮ ಪುರುಷಾರ್ಥಕದಲ್ಲಿ ಯಾವ್ಯಾವ ಬರುತ್ತೆ ಎಕ್ಸಾಮ್ ಅಲ್ಲಿ ಇದು ಕೂಡ ಕೆಲವೊಂದು ಸಲ ಕೇಳಿದಾನೆ ಕೆಲವೊಂದು ಪೇಪರ್ ಅಲ್ಲಿ ನೋಡಿದೆ ಅಪ್ಲೈ ಮಾಡಿದಾಗ ಏನಾಗುತ್ತೆ ಉತ್ತಮ ಪುರುಷದಲ್ಲಿ ಏಕ ಉತ್ತಮ ಪುರುಷ ಯಾವುದು ಮಧ್ಯಮ ಉತ್ತಮ ಏಕವಚನದಲ್ಲಿ ಬರುವಂತ ಉತ್ತಮ ಪುರುಷ ಯಾವುದು ಬಹುವಚನದಲ್ಲಿ ಬರುವ ಉತ್ತಮ ಪುರುಷ ಯಾವುದು ಅಂತ ಕೆಲವೊಂದು ಸಂದರ್ಭದಲ್ಲಿ ಕೇಳಿದಾರೆ ಹಾಗಾಗಿ ಏಕವಚನದಲ್ಲಿ ಬರುವ ಉತ್ತಮ ಪುರುಷ ಅಂದ್ರೆ ನಾನು ಏಕವಚನ ಅಂದ್ರೆ ಒಬ್ಬರೇ ಗೊತ್ತಿದೆ ವಚನ ಅಂದ್ರೆ ಏನು ಗುರುತಿಸೋದು 1 2 3 4 ವಚನ ಅಂದ್ರೆ ಗುರುತಿಸೋದು ಸಂಖ್ಯೆಗಳನ್ನು ಗುರುತಿಸೋದು ಅದೇ ರೀತಿ ಏಕ ಅಂದ್ರೆ ಏಕ ವಚನದಲ್ಲಿ ಬರುವಂತ ಉತ್ತಮ ಪುರುಷ ಅಂದ್ರೆ ನಾನು ಬಹುವಚನದಲ್ಲಿ ಬರುವ ಉತ್ತಮ ಪುರುಷ ಅಂದ್ರೆ ನಾವು ಅಲ್ವಾ ಅದೇ ರೀತಿ ಮಧ್ಯಮ ಪುರುಷದಲ್ಲಿ ಏಕವಚನದಲ್ಲಿ ಬರುವಂತ ಮಧ್ಯಮ ನೆನಪಿಟ್ಕೊಳ್ಳಿ ನೋಡಿ ಉತ್ತಮ ಇಲ್ಲಿ ಮಧ್ಯಮ ಏಕವಚನದಲ್ಲಿ ಬರುವ ಮಧ್ಯಮ ಪುರುಷಾರ್ಥಕ ನೀವು ನೀನು ಅದೇ ರೀತಿ ಬಹುವಚನ ನೀವು ಮತ್ತೆ ಪ್ರಥಮ ಪುರುಷಾರ್ಥಕದಲ್ಲಿ ಬರುವಂತ ಏಕವಚನ ಬಹುವಚನ ಪ್ರಥಮ ಪುರುಷಾರ್ಥದಲ್ಲಿ ಬರುವಂತ ಏಕವಚನ ಅದು ಇದು ಅದು ಇದು ಬಹುವಚನ ಅವರು ಇವರು ಇದು ಪ್ರಥಮ ಪುರುಷದಲ್ಲಿ ಬರುವಂತ ಬಹುವಚನ ಪದಗಳು ಈಗ ಪರೀಕ್ಷೆಯಲ್ಲಿ ಇದನ್ನ ಸರ್ವನಾಮಗಳಲ್ಲಿ ಕೇಳೇ ಕೇಳ್ತಾನೆ ಯಾವ ರೀತಿ ಕೇಳ್ತಾನಪ್ಪ ಅಂದ್ರೆ ಒಂದು ಆತ್ಮಾರ್ಥಕ ಅಂದ್ರೆ ಹೋಗ್ರೆ ಬಿಡಿ ಆತ್ಮಾರ್ಥಕ ಅಂದ್ರೆ ತಾನು ತಾವು ಬರುತ್ತೆ ಇನ್ನು ಹಳೆ ಕನ್ನಡದಲ್ಲಿ ಇವೆರಡೇ ಪದ ಬರುತ್ತೆ ಓಕೆ ಹೆಂಗ್ ಕೇಳ್ತೇನೆ ಅವನು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಅಂತಂದ್ರೆ ಏನು ಏಕೆ ಪುರುಷಾರ್ಥಕ ಸರ್ವನಾಮ ಓಕೆ ಹಾಗಾದ್ರೆ ತಾನು ತಾವು ಡ್ಯಾಶ್ ಅಂತ ಕೊಟ್ರೆ ನೀವೇನ್ ಮಾಡಬೇಕು ಆತ್ಮಾರ್ಥಕ ಸರ್ವನಾಮ ಇನ್ನು ಕೆಲವೊಂದು ಸಲ ಹೆಂಗ್ ಮಾಡ್ತಾನೆ ಗೊತ್ತಾ ನಾನು ನಾವು ಉತ್ತಮ ಪುರುಷ ಮೂರನೇ ಪದ ಸಂಬಂಧಿ ಬರೆಯದ್ರಲ್ಲಿ ಇನ್ನು ನೀನು ನೀವು ಡ್ಯಾಶ್ ಅಂತ ಕೊಟ್ರೆ ಮಧ್ಯಮ ಪುರುಷ ಆ ರೀತಿ ಬರೆಯಬೇಕು ಕೆಲವೊಂದು ಸಲ ಏನ್ ಮಾಡ್ತಾನೆ ಪುರುಷಾರ್ಥಕ ಸರ್ವನಾಮದಲ್ಲಿ ನಾನು ನೀವು ಅವರಿ ಮೂರನ್ನು ಸೇರಿಸ್ಕೊಂಡ್ಬಿಡ್ತಾನೆ ಈ ಮೂರನ್ನು ಯಾವ ಫ್ಯಾಮಿಲಿಗೆ ಸೇರಿದೆ ಪುರುಷಾರ್ಥಕ ಸರ್ವನಾಮ ಫ್ಯಾಮಿಲಿಗೆ ಸೇರಿದೆ ಇದನ್ನ ಮತ್ತೆ ನಾವು ಇದು ಸೆಪರೇಟ್ ಮಾಡ್ಕೊಳ್ತೀವಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು ಪುರುಷಾರ್ಥಕದಲ್ಲಿ ಮೂರನ್ನು ಸೆಪರೇಟ್ ಮಾಡ್ಕೊಳ್ತೀವಿ ಆದ್ರೆ ಈ ಮೂರು ಯಾರಿಗೆ
ಸರ್ವನಾಮ ಅಂತ ಬರೆಯಬೇಕಾಗುತ್ತೆ ಇದನ್ನ ಕ್ವೆಶ್ಚನ್ ಸ್ಕ್ರೀನ್ ಅಲ್ಲಿ ನೀವು ಅರ್ಥ ಮಾಡ್ಕೊಂಡು ಬರೆಯಬೇಕಾಗುತ್ತೆ ನೆನಪಿಟ್ಕೋಬೇಕು ಪುರುಷಾರ್ಥಕದಲ್ಲಿ ಮೂರು ಭಾಗ ಸರ್ವನಾಮದಲ್ಲಿ ಮೂರು ಭಾಗ ಸರ್ವನಾಮದಲ್ಲಿ ಆತ್ಮಾರ್ಥಕ ಪ್ರಶ್ನಾರ್ಥಕ ಪುರುಷಾರ್ಥ ಓಕೆನಾ ಅದೇ ರೀತಿ ಪುರುಷಾರ್ಥಕದಲ್ಲಿ ಮತ್ತೆ ಮೂರು ಭಾಗ ಉತ್ತಮ ಪುರುಷ ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಓಕೆನಾ उदाहरण बरी नाम पदों अटीस्ट एक्सापल बरी अल्वा बरदी नं मकड़ू नानूत उदाहरण सहित इन सल तोर्सको उदाहरण तक फॉर एक्सापल हण्डी तक यू नम नेशनल फ्रूट मावन हण्णु सीजन अदे तक मावन हण्णे तक उदाहरण ओके ಕೃತಾಂತ ಮತ್ತೆ ಸ್ಥಿತಿ ತಾಂತ ನೋಡೋಣ ವಿದ್ಯಾರ್ಥಿಗಳು ನಮ್ಮ ಕಡೆಯಿಂದ ಎಲ್ಲಾ ಸಹಕಾರವನ್ನು ನೀಡ್ತಾನೆ ಇದೆ ನಮ್ಮ ಶಾಲೆ ಕಡೆಯಿಂದ ನಿಮಗೆಲ್ಲ ಆನ್ಲೈನ್ ತರಗತಿ
ಎಲ್ಲಾ ಸಬ್ಜೆಕ್ಟ್ ಗಳನ್ನು ಕೊಡ್ತನೇ ಬರ್ತೀವಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ನಿಮ್ಮ ಕಡೆಯಿಂದಲೂ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಇದ್ದರೆ ನಿಮಗೂ ಕೂಡ ಮುಂದಿನ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ತೆಗಿತೀರಾ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಗೌರಿ।